ನೆಕ್ಸ್ಟ್ ಮನೆ ಸಭಾಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಯವರ ಹತ್ರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 90 ಕೇಳಕ್ಕೆ ಇಷ್ಟಪಡ್ತೀನಿ. ಸಭಾಧ್ಯಕ್ಷರ ಉತ್ತರ ಸಲ್ಲಾಗಿದೆ. ಮನೆ ಸಭಾಧ್ಯಕ್ಷರೇ, ಈ ಪ್ರಶ್ನೆಗೆ ಉತ್ತರ ಉಪಮುಖ್ಯಮಂತ್ರಿಗಳೇ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಆಯ್ತು, ಬಂದಾಗ ಕೊಡಿಸುವ. ಅವರು ಇದಕ್ಕಿಂತ ಗಹನವಾದ ಕೆಲಸಕ್ಕೆ ಹೋಗಿರೋದ್ರಿಂದ ಅಲ್ಲ ರಾಮಲಿಂಗಾರೆಡ್ಡಿ ಅವರದ್ದು ಉತ್ತರ ತೊಂದರೆ ಇಲ್ಲ, ಯಾಕಂದ್ರೆ ಇದಕ್ಕಿಂತ ಗಹನ ಅದಲ್ಲ. ಬೇಕಾದ್ರೆ ನಾನು ಬಂದಾಗ ಕೊಡಿಸುವ. ಆ ಮಾನ್ಯ ಉತ್ತರ ಏನು ಕೊಟ್ಟಿದ್ದೀರಾ? ಈ ಬಿ ಡಿ ಎ ಅಂತ ಒಂದಿದೆ ಸ್ವಾಮಿ, ನಾಡಪ್ರಭು ಕೆಂಪೇಗೌಡರ ಹೆಸರಿಗೆ ಯಾರಾದರೂ ಅನ್ಯಾಯ ಮಾಡಿದರೆ, ಅವಮಾನ ಮಾಡಿದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ 2017 ಇಸ್ವಿನಲ್ಲಿ ಆ ಜನಕ್ಕೆಲ್ಲ ಅಲಾಟ್ ಮಾಡಿದ್ದೀರ. ಅಲಾಟ್ ಮಾಡುವಾಗ ಏನು ಸಬ್ಸಿಡೈಸ್ಡ್ ರೇಟಲ್ಲಿ ಏನು ಕೊಟ್ಟಿಲ್ಲ, ಖಾಸಗಿ ಬಡಾವಣೆಗಿಂತ ಜಾಸ್ತಿ ರೇಟಲ್ಲಿ ಕೊಟ್ಟಿದ್ದಾರೆ 2017 ಇಸ್ವಿ. ಇವಾಗ ವಿ ಆರ್ ಎಂಟ್ರಿಂಗ್ 2024. ಅವರು ಎಲ್ಲ ಬಡ್ಡಿ ಕಟ್ಟಿದ್ರು, ಇವಾಗ ಬಡ್ಡಿ ರೇಟ್ ಜಾಸ್ತಿ ಆಗಿದೆ, ಕಮರ್ಷಿಯಲ್ ರೇಟ್ ಮಾಡಿದ್ದಾರೆ. ಬಿಕಾಸ್ ಅವ್ರು ಕಟ್ಟಿಲ್ಲ, ಮನೆ ಕಟ್ಟಿಲ್ಲ ಅಂತ ಬಾಡಿಗೆ ಕಟ್ತಾ ಇದ್ದಾರೆ. ನಾನು ಮೊನ್ನೆ ಒಂದು ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಸಭಾಧ್ಯಕ್ಷರೇ, ಅವನಿಗೆ ಸನ್ಮಾನ ಮಾಡಬೇಕು ಅನ್ನಿಸ್ತು. ಕುಡಿಯೋ ನೀರು ಕನೆಕ್ಷನ್ ಇಲ್ಲ, ಒಳ ಚರಂಡಿ ಕನೆಕ್ಷನ್ ಇಲ್ಲ, ಒಳ್ಳೆ ರಸ್ತೆ ಇಲ್ಲ, ಗೃಹ ಪ್ರವೇಶ ಕೆಂಪೇಗೌಡ ಲೇಔಟಲ್ಲಿ. ಅಂತ ಅವನನ್ನು ಕರ್ಕೊಂಬಂದು ಈ ಅಧಿಕಾರಿಗಳು ಸನ್ಮಾನ ಮಾಡಿಸ್ಬೇಕು. ನಂದು ಒಂದೇ ಪ್ರಶ್ನೆ, ಮನೆ ಕಟ್ಟೋರಿಗೆ ನೀವೇ ನೀರು ಒದಗಿಸ್ಕೊಡಿ, ನೀವೇ ಪಿಟ್ ಮಾಡ್ಕೊಡಿ ಅನ್ನೋದು ಬಿಟ್ಟು ಪೂರ್ತ ಸೌಲಭ್ಯ ಕೊಟ್ಟು ಮನೆ ಕಟ್ಟಕ್ಕೆ ಯಾವ ಅವಕಾಶ ಕೊಡ್ತೇವೆ? ಸಭಾಧ್ಯಕ್ಷ, ಈ ಲೇಔಟ್ಗೆ ನೋಟಿಫಿಕೇಶನ್ ಆಗಿದ್ದು 2010 ಸಭಾಧ್ಯಕ್ಷರೇ. ಒಟ್ಟು 4,814 ಎಕರೆ 15 ಗಂಟೆ ನೋಟಿಫಿಕೇಶನ್ ಆಗುತ್ತೆ. ಫೈನಲ್ ನೋಟಿಫಿಕೇಷನ್ನು 4,043 ಎಕರೆಗೆ ಆಗುತ್ತೆ. ಆಮೇಲೆ ಡಿ ನೋಟಿಫಿಕೇಷನ್ 28 ಎಕರೆ ಆಗುತ್ತೆ. ಕೊನೆಯಲ್ಲಿ ಉಳ್ಕೊಳ್ಳೋದು ನೆಟ್ಟು 3,991 ಎಕರೆ. ಆಮೇಲೆ ಅವಾರ್ಡ್ ಮಾಡಿದ್ದು 2,744 ಎಕರೆ ಸಭಾಧ್ಯಕ್ಷರೇ. ಡ್ಯೂ ಇರ್ತಕ್ಕಂಥದ್ದು 1,246 ಎಕರೆ. ಈ 1,246 ಎಕರೆ ಏನಾಗಿದೆ, ಒಂದು ಕಡೆ ಇಲ್ಲ, ಎಲ್ಲ ಲೇಔಟ್ ಮಧ್ಯದಲ್ಲಿ ಉಳ್ಕೊಂಬಿಟ್ಟಿದೆ. ಕಾರಣ ಏನಂದರೆ ಸಭಾಧ್ಯಕ್ಷರೇ, ಒಟ್ಟು ಈ ಲ್ಯಾಂಡ್ ಲಾರ್ಡ್ಸು ಕೇಸ್ಗಳು ಹಾಕ್ಕೊಂಡಿದ್ದಾರೆ. ಪೇಪರ್ ಅಂತ ಬರ್ತದೆ ವಾಯ್ಸ್ ನಿಮ್ಮ. ಕೇಸ್ಗಳು ಹಾಕ್ಕೊಂಡಿದ್ದಾರೆ, ರಿಟ್ ಪಿಟಿಷನ್ಸ್ ಹಾಕ್ಕೊಂಡಿದ್ದಾರೆ. 225 ರಿಟ್ ಪಿಟಿಷನ್ಸ್ ಇದೆ ಸಭಾಧ್ಯಕ್ಷರೇ. ಇದು 554 ಎಕರೆ 38 ಗಂಟೆ ಬರುತ್ತೆ. ಆಮೇಲೆ ರೆವಿನ್ಯೂ ಸೈಟ್ಸು ಫಾರ್ಮ್ ಮಾಡಿಬಿಟ್ಟಿದ್ದಾರೆ 310 ಎಕರೆನಲ್ಲಿ. ಮತ್ತು ಮ್ಯಾಟ್ರ್ ಬಿಫೋರ್ ರೆವಿನ್ಯೂ ಕೋರ್ಟು, ಇದು ಆರ್ ಟಿ ಸಿ ಕಾಲಮ್ 3 & 9 ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ 12 ಎಕರೆ ಬಾಕಿ ಇದೆ. ಇಲ್ಲ, ಅವರಿಗೆ ಕೇಳಿದ್ದಾರೆ ಎಲ್ಲ ಮೂಲಭೂತ ಸೌಕರ್ಯ ಯಾವಾಗ ಮಾಡಿ ಕೊಡ್ತೀವಿ, ಎಲ್ಲ ಅಲ್ಲಿ ಮೂಲಭೂತ ಸೌಕರ್ಯ ಯಾವಾಗ ಮಾಡಿ ಬಡವಣೆ ಕೊಡ್ತೀರಾ ಅಂತ ಕೇಳಿದ್ದಾರೆ. ಹೇಳ್ತೀನಿ. ಆಮೇಲೆ ಗ್ರ್ಯಾಂಟ್ ಲ್ಯಾಂಡ್ ಬಗ್ಗೆ 175 ಎಕರೆ ಇದೆ. ಮತ್ತು ಸರ್ಕಾರಿ ಜಾಗಗಳು, ಕೆರೆ ಮತ್ತು ಇನ್ನಿತರ ಜಾಗಗಳೆಲ್ಲಾನು 193 ಎಕರೆ ಇದೆ ಸಭಾಧ್ಯಕ್ಷರೇ. ಇದೇನಾಗಿದೆ, ಈಗಾಗಲೇ 10 ಪ್ಯಾಕೇಜ್ ಮಾಡಿ 7 ಪ್ಯಾಕೇಜು ಕಂಪ್ಲೀಟ್ ಆಗಿದೆ ಕೆಲಸ, 3 ಪ್ರಗತಿಯಲ್ಲಿದೆ. ಮತ್ತು 252 ಕಿಲೋಮೀಟರ್ ರಸ್ತೆ ಬರುತ್ತೆ, ಅದರಲ್ಲಿ 224 ಕಿಲೋಮೀಟರ್ ರಸ್ತೆ ಕಂಪ್ಲೀಟ್ ಆಗಿದೆ. ಟಾರ್ ಕೆಲಸ ಅಲ್ಲಲ್ಲಿ ಪ್ರಾರಂಭ ಆಗಿದೆ, ಅದು ಕಂಪ್ಲೀಟ್ ಆಗಬೇಕು. 35 ಸೇತುವೆ ಪ್ರಗತಿಯಲ್ಲಿದೆ. ಮತ್ತು ಕುಡಿಯೋ ನೀರಿಗೆ 4 GLR ಗ್ರೌಂಡ್ ಲೆವೆಲ್ ರಿಸರ್ವಾಯರ್ಸು ಕಂಪ್ಲೀಟ್ ಆಗಿದೆ. 8 ಇದು ಓವರ್ ಹೆಡ್ ರಿಸರ್ವ್ ಆಗಿದೆ, ಕಂಪ್ಲೀಟ್ ಆಗಿದೆ. STP ಅದು ಕಂಪ್ಲೀಟ್ ಆಗಿದೆ. ಮತ್ತು ಪಂಪಿಂಗ್ ಸ್ಟೇಷನ್ಸ್ ಆಗಿದೆ, ಮತ್ತು ನೀರಿನ ಪೈಪ್ ಲೈನು ಕೂಡ ಹಾಕಿದ್ದಾರೆ. 24ರಷ್ಟೊತ್ತಿಗೆ ಮುಗಿಯುತ್ತೆ ಸಭಾಧ್ಯಕ್ಷರೇ. ಕಾರಣ ಏನಂದರೆ, ಈ ಲ್ಯಾಂಡ್ಸ್ ಎಲ್ಲ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಎಲ್ಲಿ ಜಮೀನು ಹ್ಯಾಂಡ್ ಓವರ್ ಆಗಿದೆಯೋ ಅಂಥ ಕಡೆ ಕೆಲಸಗಳು ಕಂಪ್ಲೀಟ್ ಮಾಡಿದ್ದಾರೆ. ಮಧ್ಯದಲ್ಲಿ 1,200 ಎಕರೆ ಬಂದ ಕಡೆ ಏನಾಗಿದೆ, ಕೆಲಸಗಳು ನಿಂತು ಹೋಗಿದೆ. ಒಟ್ಟಿನಲ್ಲಿ ಅಲ್ಲ, ನೀವು ಹೇಳಿದ್ದು ನಾನು ಒಪ್ಕೊಳ್ತೀನಿ. ಪಾಪ ಅವರು ಸೈಟ್ ತಗೊಂಡಿದ್ದಾರೆ, ಮನೆ ಕಟ್ಟಿದ್ದೀನಿ. ಅಲ್ಲ ಸಭಾಧ್ಯಕ್ಷರೇ, ನಾನು ಕೂಡ ಓದಿದ್ದೀನಿ, ನಮ್ಮ ಅರ್ಜಿ ಸಮಿತಿಯಲ್ಲೂ ಕೂಡ ಚರ್ಚೆ ಮಾಡಿದ್ದೀವಿ. ಬೇರೆ ಎಲ್ಲ ಖಾಸಗಿ ಲೇಔಟಲ್ಲಿ ಪೂರ್ತಿ ಮೂಲ ಸೌಲಭ್ಯ ಕೊಟ್ಟ ಮೇಲೆ ಲ್ಯಾಂಡ್ ಅಲಾಟ್ ಮಾಡ್ತಾರೆ. ನಾನು ಇವತ್ತು ಅಲಾಟ್ ಆಡಿದೆ, ನನಗೆ ನಾನು ಕಟ್ಟಬೇಕು. ನಾನು ನೀವು ಲ್ಯಾಂಡ್ ಅಕ್ವಿಷನ್ ಕಂಪ್ಲೀಟ್ ಆಗಿಲ್ಲ, ಮೂಲಭೂತ ಸೌಲಭ್ಯ ಆಗಿಲ್ಲ, ಅವ್ರಿಗೆ ಅಲಾಟ್ ಮಾಡಿಬಿಟ್ಟು ನನಗೊಂದು ಆಸೆ ಇದೆ, ಮನೆ ಸಭಾಧ್ಯಕ್ಷರಿಗೊಂದು ಕೆಂಪೇಗೌಡ ಅಲ್ಲಿ ಹೋಟೆಲ್ ಒಂದು ಸೈಟ್ ಕೊಡಿಸ್ಬೇಕು. ನಮಗೆ ಬೇಡಪ್ಪ, ಅವ್ರು ನೋಡಬೇಕು ಏನು ಕಷ್ಟ ಆಗುತ್ತೆ ಅಲ್ಲಿ ಅಂತ.
ದಿಸ್ ಇಸ್ ನಾಟ್ ರೈಟ್. ಅದೇ ಶಿವರಾಮ ಕಾರಂತ ಲೇಔಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡ್ತಾ ಇದೆ ಅಂತ ಎಲ್ಲಾ ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ರು ಅಲಾಟ್ ಮಾಡೋಕ್ಕಿಂತ ಮುಂಚೆ. ನನ್ ಬಹಳ ಸಿಂಪಲ್ ಕ್ವಶನ್, ನಾಡಪ್ರಭು ಕೆಂಪೇಗೌಡ ಲೇಔಟ್ ಇದ ಸಂತ್ರಸ್ತ ನಿವೇಶನದಾರರಿಗೆ ಮೂಲಭೂತ ಸೌಲಭ್ಯ ಯಾವಾಗ ಒದಗಿಸ್ತೀರಾ? ಯಾವಾಗ ಮನೆ ಕಟ್ಬೋದು? ಸೌಲಭ್ಯಗಳನ್ನು ಕೊಡುವಂತ ಶಾಸಕ ರೇವಣ್ಣ ಅವರೇ, ಶ್ರೀನಿವಾಸ್ ಜವಾಬ್ದಾರಿ, ಗುಬ್ಬಿ ಶ್ರೀನಿವಾಸ್ ರೇವಣ್ಣ ಅವರೇ ಕೂತ್ಕೊಳ್ಳಿ, ಪ್ರಶ್ನೋತ್ತರ ಅಲ್ಲಿ ಕೂರ್ಸಾ ಇದೆ. ಮೂಲ ಸೌಕರ್ಯಗಳನ್ನ ಕೊಡುವಂತ ಕುಡಿಯೋ ನೀರು, ಸ್ಯಾನಿಟರಿ, ರಸ್ತೆ ಇದೆಲ್ಲ ಕೂಡ ಬಿ ಡಿ ಎ ಜವಾಬ್ದಾರಿ. 24ರಷ್ಟೊತ್ತಿಗೆ ಕೊನೆಯ ಅಷ್ಟೊತ್ತಿಗೆ 24ರಲ್ಲಿ ಯಾವ ತಿಂಗಳು 24 ಕೊನೆಗ 24 ಕೊನೆ ಅಷ್ಟೊತ್ತಿಗೆ ಅಂದ್ರೆ ಇವತ್ತಿಂದ ಒಂದು ವರ್ಷಕ್ಕೆ ಕೇಸ್ಗಳಿದೆ, ರಿಟ್ಪಿಟೆನ್ಸ್ ಇದೆ. ಅಲ್ಲ ನನಗೆ ಅದೆಲ್ಲ ಬೇಡ, ನಾನೊಬ್ಬ ನಿವೇಶನದಾರಾಗಿ ನಾನು ನಿವೇಶನ ಇಲ್ಲ, ಹೊರಗೆ ನಾನು ಕೇಳಿದ್ರೆ ಬಹಳ ಸಿಂಪಲ್, ಅವ್ರು ಎಲ್ಲಿವರೆಗೂ ಕಾಯ್ಬೇಕು ಮನೆ ಕಟ್ಟಕ್ಕೆ? ಒಂದು ವರ್ಷದೊಳಗಡೆ ಎಲ್ಲಾ ಕೆಲಸಗಳು ಮಾಡಿಕೊಡ್ತೀವಿ ಅಂತ ಬಿ ಡಿ ಎ ಲಿಖಿತ ಮೂಲಕ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಸದನಕ್ಕೆ ಅದೇ ಆಶ್ವಾಸನೆ 24 ಡಿಸೆಂಬರ್ ನಾನು ಅವತ್ತು ಇದೇ ಕ್ವಶನ್ ಅಕಸ್ಮಾತ್ ಸ್ಟಾರ್ಟ್ ಬಂದ್ರೆ ನಿಮ್ನ ಕೇಳಿ ನೀವೇ ಉತ್ತರ ಕೊಡ್ಬೇಕು.